ಜಗ್ಗೇಶ್ ಅಣ್ಣ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಾನು ನೋಡಿರುವ ಪಾತ್ರಗಳು ಈ ಸಿನಿಮಾದಲ್ಲಿ ಅಂತ. ಈ ಸಿನಿಮಾಗೆ ನಾನು ಹಾಡುಗಳು ಬರೆದಿಲ್ಲ, ಸಂಭಾಷಣೆ ಬರ್ತಿದ್ದೀನಿ. ತುಂಬಾ ದಿವಸಗಳ ನಂತರ ಒಂದು ಕಮರ್ಷಿಯಲ್ ಅಂದ್ರೆ ಒಂದು ಆಕ್ಷನ್ ಸಿನಿಮಾಗೆ ಸಂಭಾಷಣೆ ಬರ್ತಿತ್ತು. ನಾನು ಅಣ್ಣ ಹೇಳ್ದಂಗೆ ಬೆಂಗಳೂರು 21 ಶ್ರೀರಾಮ್ಪುರದ ಬದಿಯ ಪ್ರಕಾಶ್ ನಗರದವನು, ಹಾಗಾಗಿ ಆ ಎಲ್ಲ ಪಾತ್ರಗಳು ಗೊತ್ತು. ಇದು ಸ್ವಲ್ಪ ಸಂಭಾಷಣೆ ಒಂದಷ್ಟು ಸಿನಿಮ್ಯಾಟಿಕ್ ಆಗಿ ಇರಲಿ ಅನ್ನೋ ಕಾರಣಕ್ಕೆ, ಯಾಕಂದ್ರೆ ತುಂಬ ವಾಸ್ತವದ ಸಿನಿಮಾಗಳು ಬರ್ತಾ ಇರುವ ಹಂತದಲ್ಲಿ ನಾವ್ಯಾಕೆ ಒಂದು ಸ್ವಲ್ಪ ಎಕ್ಸ್ಟೆಂಪ್ ಮಾಡಬಾರ್ದು ಬೇರೆ ಥರದ ಒಂದು ಒಂದಷ್ಟು ಆಕ್ಷನ್ ಆಯಿತು. ನಾನು ಒಂದು ಸಾಲಿದೆ, ಸೊಳ್ಳೆ ಕೆಚ್ಚಲ ಮೇಲೆ ಕೂತರು ಅದು ಕುಡಿಯೋದು ರಕ್ತನೇ ಹಾಲ್ನಲ್ಲ, ಈ ಥರದ ಒಂದಷ್ಟು ಇದು ಬೇರೆ ಬೇರೆ ಆಕ್ಷನ್ ಓರಿಯೆಂಟೆಡ್ ಡೈಲಾಗ್ಸ್ ಇದೆ. ಒಂಥರದ ವಿಶೇಷ ಅನಿಸುತ್ತೆ ಸಿನಿಮಾ ನೋಡುವಾಗ, ಖಂಡಿತ ನನಗೇನು ಯಾರೇ ಅಂತ ಅನಿಸ್ತಿತ್ತು. ಯಾಕೆಂದರೆ ಎರಡು ಕಾರಣಕ್ಕೆ, ಒಂದು ಈ ಸಂಭಾಷಣೆಯ ಲಯ ತುಂಬ ಹೊಸದಾಗಿ ಅನಿಸುತ್ತೆ ನಿಮಗೆ, ಎರಡನೇದು ಈ ರೆಗ್ಯುಲರ್ ಆಗಿ ಏನೋ ರೌಡಿಸಮ್ ಸಿನಿಮಾ ಅದ್ರಲ್ಲಿ ಯಾರೋ ಹೊಡಿತಾರೆ ಬಡಿತಾರೆ, ಅದಕ್ಕೊಬ್ಬ ವಿಲನ್ ಇರ್ತಾನೆ ಮತ್ತೆ ಒಳ್ಳೆಯವರಾಗ್ಬಿಡ್ತಾರೆ ಅಥವಾ ಏನೋ ಈ ಥರದ ಆ ಕ್ಲೀಷೆಗಳಿದೆಯಲ್ಲ ಅದರಿಂದ ಆಚೆ ಬಂದು ತುಂಬ ವಾಸ್ತವವಾದ ಒಂದಷ್ಟು ಆಕ್ಷನ್ ಪೋರ್ಷನ್ನ ಹೇಗೆ ಮಾಡ್ಬೋದು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದಕ್ಕೆ ಮೊದಲಿಗೆ ನಾನು ಚಂದ್ರಹಾಸ್ ಅಂತ ಒಬ್ಬ ವಿಕ್ರಮಾದಿತ್ಯ ಅಂತಲೇ ಹೇಳ್ಬೇಕು ನಾನು, ಯಾಕೆಂದರೆ ಭಾಳ ಹಠ ಈ ಸಿನಿಮಾ ಮೇಲೆ. ವಿಕ್ರಮಾದಿತ್ಯ ಮತ್ತು ನಮ್ಮ ರವಿ ಕ್ಯಾಮ್ರಾಮನ್ ರವಿ ಅವರಿಬ್ಬರು ನಾನು ಹೇಳ್ತಾ ಇದ್ದೆ, ಈಗ ಏನಂತಂದರೆ ನಿರ್ದೇಶಕ ಬರೀ ನಿರ್ದೇಶಕ ಆದರೆ ಸಾಲೋದಿಲ್ಲ, ಅವನೊಬ್ಬ ಒಳ್ಳೆ ಮ್ಯಾನೇಜಿಂಗ್ ಡೈರೆಕ್ಟರ್, ಬರೀ ಡೈರೆಕ್ಟರ್ ಅಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್, ಕಮರ್ಷಿಯಲ್ ಏನು ಮಾರ್ಕೆಟಿಂಗ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರಬೇಕು ಅಂತ. ಯಾಕೆಂದರೆ ಎರಡು ಸ್ಕ್ರಿಪ್ಟ್ ಬರ್ಕೋಬೇಕು, ಸಿನಿಮಾ ಸ್ಕ್ರಿಪ್ಟ್ ಒಂದು, ಆ ಸಿನಿಮಾನ ಹೊರಗಡೆ ತರಕ್ಕೆ ಇನ್ನೊಂದು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸಿನಿಮಾ ಆದಮೇಲೆ ಅದಕ್ಕೆ ನೂರಾರು ಪಡಿಪಾಟಲು ಪಟ್ಟು ಬೇರೆ ಬೇರೆ ಸಮಸ್ಯೆಗಳಿಂದ ಅದನ್ನು ಜಗ್ಗಾಡಿ ಹಿಂದೆ ಬಂದು ಮುಂದೆ ಬಂದು ಎಲ್ಲ ಮಾಡಿ ಕೊನೆಗೆ ಅದನ್ನು ಈಗ ರಿಲೀಸ್ ಹಂತಕ್ಕೆ ತರೋದಿದೆಯಲ್ಲ, ಇದಕ್ಕೆ ನಿಜವಾಗೂ ತುಂಬ ಎಲ್ಲೋ ಒಂದಷ್ಟು ಸಿನಿಮಾಗಳು ಹೀಗೆ ಸಿಕ್ಕಾಕೋತವೆ, ಅದು ಏನೇನೋ ಕಾರಣಗಳಿರುತ್ತೆ. ಹಾಗೆ ತುಂಬ ತಡ ಆದರೂ ಕೂಡ ಇವಾಗ ನಾನು ನೋಡ್ತಿದ್ರೆ ಮೊನ್ನೆ ಅಷ್ಟೇ ಶೂಟ್ ಮಾಡೋದಂಗಿದೆ ನನಗೆ, ಅಂದರೆ ಈಗಲೂ ಆ ಫ್ರೆಶ್ನೆಸ್ ಹಾಗೆ ಇದೆ. ಈ ಪೆಂಡಮಿಕ್ ಬಿಫೋರ್ ಶೂಟ್ ಮಾಡಿರೋದ್ರಿಂದ ನನಗೂ ಒಂದು ಸ್ವಲ್ಪ ಆತಂಕ ಇತ್ತು. ಇನ್ನು ಬೇರೆ ಬೇರೆ ಸಿನಿಮಾಗಳನ್ನ ಯೋಚನೆ ಮಾಡ್ತೀನಿ ನಾನು, 2 ವರ್ಷ ಹಿಂದೆ ಶೂಟ್ ಮಾಡಿರೋಂಥ ಸಿನಿಮಾಗಳು. ಸೊ ಹಾಗಾಗಿ ಈ ಸಿನಿಮಾ ಕೂಡ ಅಷ್ಟೇ ಫ್ರೆಶ್ ಆಗಿದೆ. ಈಗ ನೋಡ್ತಿದ್ದಾಗ ಅನಿಸುತ್ತೆ ನಿಜವಾಗೂ ಈ ಸಿನಿಮಾಗೆ ಒಂದು ಒಳ್ಳೆಯ ಉಜ್ವಲವಾದಂಥ ಭವಿಷ್ಯವನ್ನು ಕನ್ನಡಿಗರು ಕಟ್ಟಿಕೊಡ್ತಾರೆ ಅಂತ. ಯಾಕೆಂದರೆ ಒಂದು ವಿಶೇಷವಾದ ಸಿನಿಮಾ ಆಗುತ್ತೆ. ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಹೇಳ್ತಾ ಮುಂಚೆನೇ ಹೇಳ್ತಾ ಇದ್ದೇನೆ, ಈ ಸಿನಿಮಾ ದೊಡ್ಡ ಯಶಸ್ವಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.